लक्ष्मी प्रिय। हेलो एनका ಸಂತೋಷದ ಸಮಾಚಾರ ಸರಸ್ವತಿ ಅವ್ರ ಮನೆಯಿಂದ ಫೋನ್ ಬಂದಿತ್ತು ಮಾತಾಡಿತ್ತು ಅಕ್ಕ ನೀವಿಬ್ರು ಅಜ್ಜಿ ತಾತ ಆಗ್ತಿದ್ದೀರಾ ಅಪ್ಪ ಮಗಳನ್ನ ಮದುವೆ ಮಾಡ್ಕೊಟ್ಮೇಲೆ ಆ ಮನೆಯಿಂದ ಬರ್ತಾ ಇರೋ ಮೊದಲನೇ ಶುಭವಾರ್ತೆ ಇದೆ ನನಗೆ ಲಕ್ಷ್ಮಿನ ನೋಡಬೇಕು ಅನಿಸ್ತಿದೆ ರೀ ಏನೇ ಆದರೂ ನಾವು ಈಗಲೇ ಆ ಮನೆಗೆ ಹೋಗೋದು ಬೇಡ सद्य के नानबे हम नोडक बर्तीनि याक्री नान नन मगळु नोडलेबेकु मनोहरी संतोष समाचार अंत ना और मने हत्र होदागा प्रीति विश्वास नम्मन्न बरमाड्कोबेकु अदन्न बिट्टु अवरेल्ल मुख गंट हाकोंडिद्रे नमगे मुखक्के ओडदागागुत्ते अदक्के ಬದು ನಾನು ಹೋಗಿ ಅಲ್ಲಿ ವಾತಾವರಣ ನೋಡ್ತೀನಿ ಏನು ಸಮಸ್ಯೆ ಇಲ್ಲ ಅನ್ಸಿದ್ರೆ ನಾವೆಲ್ಲರೂ ಒಟ್ಟಿಗೆ ಹೋಗಿ ಲಕ್ಷ್ಮಿ ನೋಡ್ಕೊಂಡು ಬರೋಣ ಸರಿ ನೀವು ಒಬ್ಬರೇ ಹೋಗಬೇಕು ಅಂತ ತೀರ್ಮಾನ ಮಾಡಿದಿರಾ ಅವಳಿಗೆ ಇಷ್ಟವಾದ ತಿಂಡಿ ಮಾಡ್ಕೊಡ್ತೀನಿ ಹೋಗಿ ಕೊಟ್ಬಿಟ್ಟು ಬನ್ನಿ ಸರಿ ಅಪ್ಪ ಆ ಹೆಂಗಸಿಗೆ ನೀವು ತಗೊಂಡು ಹೋಗೋ ತಿಂಡಿ ಇಷ್ಟ ಆಗದೆ दूर आदाकद्रेवेनू मतदे सूम्ने सर मुख को बनी आगल मगे हण्ण ते अवमान सहसकोलोदान कल्तको नम जीवन इन भाग अंदकबिट्रे याद दुड अवमान अन्सोद अग अर्थ आगल प्रीत मगे तिंडी को ಅದೇ ತಿಂಡಿನ ನಿಮ್ಮ ಮುಖದ ಮೇಲೆ ಸ್ತು ಅವಮಾನ ಮಾಡಿದ್ರೆ ನೀವು ಅದೇ ಕೋರ್ಗಲ್ ವಾಪಸ್ ಮನೆಗೆ ಬಂದಾಗ ನಿಮ್ಮ ಮುಖ ನೋಡಕ್ಕೆ ನನಗೆ ತುಂಬಾ ನೋವಾಗುತ್ತೆ ಮಗಳ ಗಂಡ ಶ್ರೀಮಂತನಾಗದೇ ಇದ್ರು ಒಬ್ಬ ಕೂಲಿಯವನಾಗಿದ್ರು ಪರವಾಗಿಲ್ಲ ಮಾವನ ಮನೆಯವರ ಜೊತೆ ಪ್ರೀತಿ ವಿಶ್ವಾಸದಿಂದ ಮಾತಾಡೋ ಅವಕಾಶ ಸಿಕ್ಕಿದ್ರೆ ಸಾಕಿತ್ತು ನಮ್ಮ ಪಾಲ್ಗೆ ಅದೊಂದು ಕನಸಾಗೆ ಉಳಿದೋಯ್ತು ಅಲ್ವೇನಪ್ಪ ರಾಮ್ ಪ್ರಸಾದ್ ಅವರು ನಮಸ್ಕಾರ ಬನ್ನಿ ಬನ್ನಿ ಇದೇನೋ ಒಂದು ಸಣ್ಣ ಸುಳು ಕುಡದೆ ಬಂದ್ಬಿಡಿದಿರಾ ಬಂದಿದ್ದು ಬಹಳ ಸಂತೋಷ ಆಯ್ತು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಫಸ್ಟ್ ಕ್ಲಾಸ್ ಆಗಿದ್ದೀನಿ ಮಗಳ ಸಿಹಿ ಸುದ್ದಿ ತಿಳಿತು ನೋಡ್ಕೊಂಡು ಹೋಗೋಣ ಅಂತ ಬಂದೆ ಸಂತೋಷ ಬಿಡಿ ಹೇಗಿದ್ದೀರಪ್ಪ ನಾನು ಚೆನ್ನಾಗಿದ್ದೀನಮ್ಮ ನೀನು ಹೇಗಿದ್ದೀಯಮ್ಮ ಚೆನ್ನಾಗಿದ್ದೀನಪ್ಪ ತಗೋ ಅಮ್ಮ ತಿಂಡಿ ಕಳಿಸಿದ್ದಾರೆ ದೊಡ್ಡಮ್ಮ ನಿಮ್ಮ ಅಮ್ಮ ನಿನಗೆ ಇಷ್ಟವಾದ ತಿಂಡಿಗಳನ್ನು ಮಾಡಿ ಕಳಿಸಿರ್ತಾರೆ ಆಮೇಲೆ ನನಗೂ ಕೊಡಬೇಕು ಅಪ್ಪ ನೀ ಮಾವ ಜೊತೆ ಮಾತಾಡ್ತೀರಿ ನಾನು ಕಾಫಿ ತಗೊಂಡು ಬರ್ತೀನಿ ಆ ಇನ್ನೇನು ಮಗಳ ಅನುಮತಿ ಕೊಟ್ಟಾಯ್ತಲ್ಲ ಬನ್ನಿ ಸ್ವಲ್ಪ ಹರಟೆ ಹೊಡಿಯೋಣ ಒಂದು ಕುಟುಂಬ ಒಳ್ಳೆ ಕುಟುಂಬ ಆಗಬೇಕು ಅಂದ್ರೆ ಅದು ಹೆಣ್ಣು ಮಕ್ಕಳಿಂದ ಮಾತ್ರ ಸಾಧ್ಯ ನಮ್ಮ ಲಕ್ಷ್ಮಿ ನೋಡಿದಾಗಲೇಲ್ಲ ನನಗೆ ಹಾಗೆ ಅನ್ಸುತ್ತೆ ಇಂತ ಒಳ್ಳೆ ಹುಡುಗಿನ ಹೆತ್ತು ನಮ್ಮ ಮನೆಗೆ ಸೊಸೆ ಕೊಟ್ಟಿದಿರಲ್ಲ ನಿಮಗೆ ಕೃತಜ್ಞತೆ ಹೇಳಬೇಕು ಅಂತ ಮಕ್ಕಳು ಚಿಕ್ಕವರಾಗಿದ್ದಾಗ ಅವರಿಗೆ ತಿದ್ದಿ ಬುದ್ಧಿ ಹೇಳಿ ಬೆಳೆಸಿದ್ವಿ ಒಳ್ಳೆ ಗುಣ ಕಲಿಸೋದ್ರಲ್ಲಿ
ಸ್ವಲ್ಪ ಅಸಡ್ಡೆ ಮಾಡಲಿಲ್ಲ ಅವರನ್ನ ತಪ್ಪದಾರಿ ತುಳಿಯಕ್ಕೂ ಬಿಡಲಿಲ್ಲ ಅದರಲ್ಲೂ ಈಗ ಈ ಮನೆಗೆ ಬಂದ ಮೇಲೆ ನಿಮ್ಮಂತವರ ಮಾರ್ಗದರ್ಶನ ಸಿಕ್ಕಿದೆ ಅದರಿಂದ ಅವಳಿಗೆಲ್ಲ ಒಳ್ಳೆಯದಾಗಿ ಆಗುತ್ತೆ 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 ಮೂರು ಹೊತ್ತು ಮನೆಯಲ್ಲಿ ಕೂತ್ಕೊಂಡು ಹೊಟ್ಟೆ ತುಂಬಾ ಮುಕ್ಕಿದ್ರೆ ಮನೆಯಲ್ಲಿರೋ ರೇಷನ್ ಖಾಲಿ ಆಗುತ್ತೆ ಅಷ್ಟೇ ಅವಳ ಹಣೆ ಮೇಲೆ ಬರಿಬೇಕಾಗಿತ್ತು ಇವಳನ್ನ ನೋಡಿದ್ರೆ ಒಳ್ಳೆಯದಾಗುತ್ತೆ ಅಂತ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಹೇಳಾಯ್ತಲ್ಲ ಕೂತ್ಕೊಳ್ಳಿ ಸರಿ ಇದೇನು ಇಷ್ಟು ದೂರ ಬಂದಿದ್ದೀರಾ ಏನು ಇಲ್ಲ ಮಗಳ ಸಿಹಿ ಸುದ್ದಿ ತಿಳಿತು ಅದಕ್ಕೆ ಅವಳಿಗೆ ಇಷ್ಟ ಇರೋ ತಿಂಡಿ ಕೊಟ್ಟು ಹೋಗೋಣ ಅಂತ ತಿಂಡಿ ತಿಂದು ಕುಣಿದಾಡೋದಕ್ಕೆ ಅವಳಿನ ಎಳೆ ಮಗುನ ದುಡ್ಡಿನ ಚೀಲ ತರದೆ ತಿಂಡಿ ಚೀಲ ತಂದಿದ್ದೀರಾ ಈಗಾಗಲೇ ನಿಮ್ಮ ಮಗಳು ಬಸ್ರಿ ಇವತ್ತಲ್ಲ ನಾಳೆ ಹೊಟ್ಟೆ ಬಂದೇ ಬರುತ್ತೆ ಆದ್ರೆ ನಮ್ಮ ಮನೆಗೆ ಬರಬೇಕಾಗಿರೋ ದುಡ್ಡು ಅದಿನ್ನೂ ಬಂದಿಲ್ವಲ್ಲ ಅಲ್ಲ ಅದು ಬರುತ್ತಾ ಇಲ್ಲ ಗೋವಿಂದನ ಅದು ನನಗೆ ನೀವು ಕೊಟ್ಟ ಸಮಯ 3 ತಿಂಗಳು ಅದು ಬಹಳ ಕಡಿಮೆ ಆಯ್ತು ಇನ್ನು ಸ್ವಲ್ಪ ಸಮಯ ಬೇಕು ಅಂತ ಅದು ಕೊಟ್ಟಾಯ್ತಲ್ವಾ ನೀವು ಕೇಳಿದ 3 ತಿಂಗಳು ಈಗಾಗಲೇ 6 ತಿಂಗಳು ಆಗೋಯ್ತು ಇನ್ನು ಲೇಟ್ ಮಾಡಿದ್ರೆ ನಿಮ್ಮ ಮಗಳನ್ನ ನಿಮ್ಮ ಮನೆಗೆ ಕರ್ಕೊಂಡು ಹೋಗಿ ನೀವೇ ಸಾಕಬೇಕಾಗುತ್ತೆ ಕಾಫಿ ಓ ಅಪ್ಪನ ಸತ್ಕಾರ ಮಾಡೋ ಮಗಳನ್ನ ನೋಡಿ ಬಳಿ ಸರಸ್ವತಿ ಸರಸ್ವತಿ ಲಕ್ಷ್ಮೀ ಪ್ರಿಯ ಅಪ್ಪ ಕಾಫಿ ಓ ಅಪ್ಪನ ಸತ್ಕಾರ ಮಾಡೋ ಮಗಳನ್ನ ನೋಡಿ ಅದೇನಮ್ಮ ಕಾಫಿನಾ ನಿನಗೆ ಬುದ್ಧಿ ಇದೆಯಾ ನಿಮ್ಮ ಅಪ್ಪ ಅಷ್ಟು ದೂರದಿಂದ ಬಂದಿದ್ದಾರೆ ಕಾಫಿಯಿಂದ ಹೊಟ್ಟೆ ತುಂಬತ್ತಾ ಒಳಗೆ ಹೋಗಿ ಬಿಸಿ ಬಿಸಿ ಅನ್ನ ಮಾಡಿ ಅದನ್ನು ಚೆನ್ನಾಗಿ ಕಲಸಿ ನಿನ್ನ ಕೈ ತುತ್ತಲೆ ನಿಮ್ಮಪ್ಪನ ತಿನ್ಸು ಇಂದ್ರಮ್ಮ ನಾನು ಬರೋವಾಗಲೇ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಬಂದೆ ಈಗ ಇನ್ನೂ ಹೊಟ್ಟೆ ತುಂಬೋಯ್ತು ಮಗಳನ್ನ ನೋಡಿದ್ನಲ್ಲ ಆ ಖುಷಿಯಲ್ಲಿ ಒಂದು ನಿಮಿಷ ನಿಲ್ಲಿ ಕಾಫಿ ಕೊಡು ಏನೋ ಬೇಜಾರಿಗೆ ಒಂದೆರಡು ಮಾತಾಡಿದಾಳೆ ಅಷ್ಟೇ ನೀವು ಕಾಫಿ ಕುಡ್ಕೊಂಡು ಹೋಗಿ ಶೇಖರ್ ಅವ್ರಿಗೆ ಮಾನ ಮರ್ಯಾದೆ ತುಂಬ ಜಾಸ್ತಿ ಹಣ ಕೊಡೋ ತನಕ ಒಂದು ತೊಟ್ಟು ನೀರು ನಮ್ಮ ಮನೇಲಿ ಕುಡಿಯಲ್ಲ ಒಂದು ನಿಮಿಷನೂ ವೇಸ್ಟ್ ಮಾಡಲ್ಲ ನೀವು ಹೊರಡಿ ನಾನು ಬರ್ತೀನಿ ರಮ್ಮ ನಿಂತ್ಕೊಳ್ಳಿ ಬರ್ತೀನಿ ಅಂತ ಹೇಳಬೇಡಿ ದುಡ್ಡು ತರ್ತೀನಿ ಅಂತ ಹೇಳಿ
ಸರಿ, ದುಡ್ಡು ತಗೊಂಡೇ ಬರ್ತೀನಿ. ನಾಯಿಗಳು ಬರೀ ಬೊಗಳ್ತಾನೆ ಇರತ್ತೆ, ಹೇಳಿದ ಯಾವುದು ಮಾಡಲ್ಲ. ಆದ್ರೂ ಸರಸ್ವತಿ, ಮನೆಗೆ ಬಂದವರಿಗೆ ಒಂದು ಲೋಟ ಕಾ ಮುಚ್ಚ್ರಿ ಬಾಯಿ. ಯಾವಾಗ ನೋಡಿದ್ರು ಬೇರೆಯವ್ರ ಪರವಾಗಿ ಮಾತಾಡ್ತಾರೆ. ಯಾಕೆ ಸೊಸೆ ಮೇಲೆ ಅವ್ರ ಅಪ್ಪನ ಮೇಲೆ ಪ್ರೀತಿ ಉಕ್ಕು ಬರ್ತಾ ಇದೆಯಾ? ಏನ್ ಕಾಫಿ ನೋಡ್ತಾ ಇದ್ದೀರಾ? ತಗೊಂಡೋಗಿ ನಮ್ ನಾಯಿಗೆ ಹಾಕಿ, ಅದ್ ಕುಡಿಲಿಲ್ಲ ಅಂದ್ರೆ ನೀವ್ ಕುಡೀರಿ, ಹಾಲು ವೇಸ್ಟ್ ಮಾಡಬಾರ್ದು. ಹೌದು ಸರಸ್ವತಿ, ಈ ಮನೆಯಲ್ಲಿ ನನಗೂ ನಾಯಿಗೂ ವ್ಯತ್ಯಾಸ ಇಲ್ಲ. ಗೊತ್ತು ತಾನೆ, ಹೊರಡಿ. ಸರಸ್ವತಿ ಅಮ್ಮ ಅವರು ಸ್ವಲ್ಪ ಒರಟ ಸ್ವಭಾವದವರು ಅಂತ ನಿನ್ನ ಹತ್ರ ಮದುವೆಗೆ ಮುಂಚೆನೆ ಹೇಳಿದ್ನಲ್ಲಮ್ಮ, ಅವ್ರಿಗೆ ಆಡಿದ ಮಾತುಗಳಿಂದ ನಡ್ಕೊಂಡ ರೀತಿಯಿಂದ ನನಗೇನು ಸಂಕಟ ಆಗಿಲ್ಲಮ್ಮ. ಅವ್ರು ನನಗೆ ಹೀಗೆಲ್ಲ ಅಂದ್ಬಿಟ್ರಲ್ಲ ಅಂತ ನೀನೇನು ಕೊರಗಬೇಡ. ಏನೇ ಆದ್ರೂ ಮನೆಗೆ ಬಂದು ನನ್ನ ಕೈಯಿಂದ ಒಂದು ಕಪ್ ಕಾಫಿನು ಕುಡಿದೆ ಹೋಗ್ತಿದ್ದೀರಲ್ಲಪ್ಪ. ಇದನ್ನೆಲ್ಲ ನೀನು ಮನಸ್ಸಿಗೆ ಹಚ್ಕೋಬೇಡ ಮಗಳೆ. ಹೆಣ್ಣು ಹೆತ್ತ ಮೇಲೆ ಆಗಾಗ ಇಂಥ ಸನ್ಮಾನಗಳು ಮರ್ಯಾದೆಗಳು ಸಿಗ್ತಾನೆ ಇರ್ತವೆ. 10 ಲಕ್ಷದ ಹಣದ ವಿಚಾರ ತಲೆಯಲ್ಲಿ ಇಟ್ಕೊಂಡು ಈ ರೀತಿಯೆಲ್ಲ ಮಾತಾಡ್ತಾ ಇದ್ದಾರಮ್ಮ. ಆದಷ್ಟು ಬೇಗ ಹಣ ಹೊಂದಿಸಿ ತಂದು ಕೊಟ್ಬಿಡ್ತೀನಿ. ಹೇಗಪ್ಪ, ಹೇಗೆ ಅಷ್ಟೊಂದು ಹಣನ ಅಷ್ಟು ಬೇಗ ಹೇಗೆ ತಂದು ಕೊಡ್ತೀರಾ? ಕಷ್ಟ ಕೊಡೋ ದೇವರಿಗೆ ದಾರಿ ತೋರ್ಸೋಕೆ ಗೊತ್ತಿಲ್ವೇನಮ್ಮ. ನಂಬಿ ಕರೆದ್ರೆ ಆ ಶಿವ ಓಡೋಡಿ ಬರ್ತಾನೆ. ಇರೋ ಕತ್ತಲನ್ನ ಸರಿಸಿ ಒಂದು ಬೆಳಕಿನ ಕಿಂಡಿನ ತೋರಿಸೇ ತೋರಿಸ್ತಾನಮ್ಮ, ತೋರಿಸ್ತಾನೆ. ನೀನಿದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡ. ನಿನ್ನ ಆರೋಗ್ಯದ ಕಡೆ ಗಮನ ಕೊಡು ಮಗಳೇ. ಈ ಮನೇಲಿ ಇರೋರೆಲ್ಲ ನಿನ್ನವರೇ. ನನಗೆ ಯಾರೋ ಏನೋ ಅಂದ್ರು ಅಂದ್ಬಿಟ್ಟು ನೀನು ಯಾರನ್ನೂ ದ್ವೇಷ ಮಾಡಬೇಡ. ವಿಕ್ರಮ್ಗೆ ನಿನ್ನ ಮೇಲೆ ಅಸಡ್ಡೇನು ಇಲ್ಲ ತಾನೆ? ಇಲ್ಲಪ್ಪ, ಅವ್ರು ನನ್ನ ತುಂಬ ಪ್ರೀತಿಸ್ತಾರೆ. ಅಳಿಯಂದ್ರ ಪ್ರೀತಿ ಒಂದೇನಮ್ಮ, ನೀನಿರೋವರೆಗೂ ಬರೋವಂಥ ಆಸ್ತಿ. ಬೇರೆ ಯಾರು ಏನೇ ಅಂದರೂ ಅದರಿಂದ ನಿನಗೇನು ನಷ್ಟ ಆಗೋದಿಲ್ಲ. ಹೆಂಡತಿಯ ಕಷ್ಟ ಸುಖಗಳಲ್ಲಿ ಅವಳಿಗೆ ಆಸರೆ ಆಗಿ ನಿಲ್ಲೋಕೆ ಸಾಧ್ಯ ಅವಳ ಗಂಡನಿಗೆ ಮಾತ್ರ. ಈ ಸತ್ಯನ ಅರ್ತು ಅವ್ರ ನೆರಳಾಗಿ ಬದುಕಮ್ಮ. ಯಾವುದೇ ಕಾರಣಕ್ಕೂ ಅವ್ರ ಹತ್ರ ಜಗಳ ಮಾಡ್ಕೋಬೇಡ. ಇನ್ನೊಂದೇ ಒಂದು ವಿಷಯ ನಮ್ಮ, ಅಪ್ಪಿ ತಪ್ಪಿ ನಿನ್ನ ತಂಗಿನೋ ಇಲ್ಲ ತಾಯಿನೋ ಫೋನ್ ಮಾಡಿದ್ರೆ ನಾನಿಲ್ಲಿ ಚೆನ್ನಾಗಿದ್ದೀನಿ, ಬಹಳ ಸಂತೋಷವಾಗಿದ್ದೀನಿ ಅಂತ ನನಗೋಸ್ಕರ ಒಂದೇ ಒಂದು ಸುಳ್ಳು ಹೇಳ್ತೀನಮ್ಮ, ಒಂದೇ ಒಂದು.
ಹೋಗ್ರಿ. ಅವ್ರು ಸ್ನಾನಕ್ಕೆ ಹೋಗ್ಬೇಕು, ನೀರು ರೆಡಿ ಮಾಡು, ಹಾಗೇನೆ ಗಂಧ ತೆಗೆದಿಡು. ತೆಗಿತೀನಿ ತೆಗಿತೀನಿ. ಅವರೇ ಒಂದು ಮಾತು, ನೀವು ಹೀಗೆ ಘಮ ಘಮ ಅಂತ ಗಂಧ ಹಚ್ಕೊಂಡು ಕಾಯ್ಕೊಂಡು ಕೂತಿದ್ರೆ ಜೀವನ ಪೂರ ಶಬರಿ ಕಾದಂಗೆ ಕಾಯ್ಕೊಂಡೇ ಇರಬೇಕಾಗುತ್ತೆ. ಹ್ಞೂ, ಸ್ವಲ್ಪ ಯೋಚನೆ ಮಾಡಿ. ನಿಮ್ಮಮ್ಮವರು ಆ ಸರಸ್ವತಮ್ಮವ್ರ ಮನೆಗೆ ಹೋಗಿ ಮಾತಾಡೋಕ್ಕಿಲ್ಲ, ಆ ಸರಸ್ವತಮ್ಮವರು ನಿಮ್ಮನ್ನು ಮನೆ ತುಂಬಿಸ್ಕೊಳ್ಳೋಕ್ಕಿಲ್ಲ. ಅವರೇ ಹೊಸ ವಿಷಯ ಏನಪ್ಪ ಅಂದರೆ ಆ ಮನೆ ಹಿರಿಸೋಸೆಯೇ ಬಸರಗೌಳೆ. ನೀವು ಹಿಂಗೆ ಕೂತ್ರೆ ಆ ಮನೇಲಿ ಮಗುನೇ ಹುಟ್ಟುಬಿಡುತ್ತೆ ಅಂತ. ನೀವು ಹಿಂಗೆ ಕೂತ್ರೆ ಬಸರಾಗಿರೋ ಆ ಹುಡುಗಿ ಮಗುನ ಎತ್ತುಬಿಡ್ತಾಳೆ. ಅದಕ್ಕೆ ನಾನು ಹೇಳಿದ್ದು, ಅವತ್ತು ನಾನು ಹೇಳ್ದಂಗೆ ಕೇಳಿದಿದ್ರೆ ಇವತ್ತು ನಿಮ್ಗೆ ಹಿಂಗೆ ಸಂಕಟ ಆಗ್ತಿತ್ತಾ? ಅವರೇ ನಿಮಗೆ ನಿಮ್ಮ ಅತ್ತೆ ಕೊಟ್ಟ ಮಾತು ಬರೀ ಕಣ್ಣೂರ್ಸಕ್ಕಷ್ಟೇಯ, ನನಗೇನು ಆ ಯಮ್ಮನ ಮಾತಿನಾಗೆ ಯಾವ ನಂಬಿಕೆನೂ ಇಲ್ಲ. ನೋಡಿ ನೋಡಿ ಹೆಂಗ್ ಗೊಳೋ ಅಂತ ಹೇಳ್ತಾವ್ರೆ. ವಿಕ್ರಮ್ ಹೆಂಡತಿ ಬಸರಾಗಿರೋ ವಿಷಯನ ಕೇಳಿ ಬರ್ತಾರ ಕಣ್ಣೀರವ. ಅದು ವಿಷಯ ನನಗೆ ಮೊದಲೇ ಗೊತ್ತಿತ್ತು. ಸರಸ್ವತಿ ನಿನಗೆ ವಿಷಯ ಹೇಳಿದ್ರು, ಇವಳಿಗೆ ಆ ವಿಷಯನ ಸಹಿಸೋಕ್ಕಾಗಲ್ಲ ಅಂತ ಹೇಳಿದೆ ಸುಮ್ಮನೆ ಇದ್ದೆ. ಅಲ್ಲ ಅಮ್ಮೋರೆ, ಮದುವೆ ಆಗಿರೋ ಗಂಡಿಗೋಸ್ಕರ ಆಸೆಯಿಂದ ಹಿಂಗ್ ಕಾಯ್ಕೊಂಡು ಕೂತ್ಕೊಂಡಿರೋ ಹೆಣ್ಮಕ್ಳನ್ನ ನೀವೆಲ್ಲರೂ ನೋಡಿದ್ದೀರಾ? ಹ್ಮ್, ಇಷ್ಟು ದಿನ ನಮ್ಮ ಮಯೂರಮ್ಮನ ಆ ಸರಸ್ವತಮ್ಮವ್ರ ಮನೆ ಹಿರಿಸೊಸೆಯಾಗಿ ಕಳಿಸ್ಬೇಕು ಅಂತ ಆಸೆ ಇಟ್ಕೊಂಡಿದ್ರಿ. ಆದ್ರೆ ಈಗ ಅವ್ರ ಮನೇಲಿ ಹುಟ್ಟೋ ಮಗುಗೆ ಆಯ ತರ ಕಳಿಸ್ಬೇಕಾಗುತ್ತಷ್ಟೇ. ಇವಳೆ ಸರಸ್ವತಿ, ಸರಸ್ವತಿ ಲಕ್ಷ್ಮೀ.